ಸಾಭ್ರೋಷ್ಣಾಭೀಶುಶುಭ್ರ ಪ್ರಭಮ ಭಯನ ಭೋ ಭೂರಿ ಭೃದ್ವಿಭೂತಿ ಭ್ರಾಜಿಷ್ಣುರ್ಭೂರುಭೂಣಾಂ ಭವನಮಪಿ ವಿಭೋ ಭೇದಿ ಬಭ್ರೇ ಬಭೂವೇ ಯೇನ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬ್ರಬ್ರವದ್ದುರ್ಭೃತಾಶಾನ್ ಭ್ರಾಂತಿರ್ಭೇದಾವಭಾಸ ಸ್ತುತಿ ಭಯಮಭಿಭೂತ್ ಭುಕ್ಷತೋ ಮಾಯಿ ಭಿಕ್ಷೂನ್. ತ್ರಿವಿಕ್ರಮ ಪಂಡಿತಾಚಾರ್ಯರು ಹರಿವಾಯುಗುರುಗಳಲ್ಲಿ ಸಜ್ಜನನಾದವ ಮಾಡಬೇಕಾದ ಪ್ರಾರ್ಥನೆ ಏನು, ಏನು ಕೇಳಬೇಕು ನಾವು ದೇವರಲ್ಲಿ ಗುರುಗಳಲ್ಲಿ ಅನ್ನೋದನ್ನು ತಮ್ಮ 7ನೇ ಪದ್ಯದಲ್ಲಿ ತಿಳಿಸ್ಕೊಡ್ತಾ, ಸಜ್ಜನರಾದವರೆಲ್ಲ ಹರಿವಾಯುಗಳಲ್ಲಿ ಭಕ್ತಿಯನ್ನು ಬೇಡಬೇಕಂತ. ಹರಿವಾಯುಗಳಲ್ಲಿ ಭಕ್ತಿ ಅಂದರೆ ಎಲ್ಲರಲ್ಲಿ ಮಾಡುವಂತೆ ಭಕ್ತಿ ಅವರಲ್ಲಿ ಅಲ್ಲ, ತಾರತಮ್ಯೋಪೇತವಾದ ಭಕ್ತಿ. ಹರಿ ಸರ್ವೋತ್ತಮ ಜ್ಞಾನಪೂರ್ವಕವಾಗಿ ಹರಿಯಲ್ಲಿ ಭಕ್ತಿ, ವಾಯುದೇವರ ಜೀವೋತ್ತಮತ್ವ ಜ್ಞಾನ ಪುರಸ್ಸರವಾಗಿ ವಾಯುದೇವರಲ್ಲಿ ಭಕ್ತಿ. ಭಕ್ತಿ ಭಕ್ತರಲ್ಲೆಲ್ಲ ಇದೆ, ಎಲ್ಲ ಭಕ್ತರಲ್ಲಿರುವ ಭಕ್ತಿ ಅದು ತಾರತಮ್ಯೋಪೇತವಾಗಿ ಇಲ್ಲ ಅಂತಾದರೆ ಆ ಭಕ್ತಿ ನಿಜವಾದ ಭಕ್ತಿ ಅಲ್ಲ. ಇಲ್ಲಿ ಪಂಡಿತಾಚಾರ್ಯರು ಹರಿವಾಯುಗಳಲ್ಲಿ ಪ್ರಾರ್ಥನೆ ಮಾಡುವಾಗ, ವಾಯುದೇವರೇ ನಮಗೆ ಏಕಾಂ ಭಕ್ತಿಂ ಪ್ರದೀಶ, ನಮಗಿಂಥ ಭಕ್ತಿ ನೀವು ನಮಗೆ ಕೊಡ್ರಿ ಅಂದರೆ ನೀವೇ ಮುಖ್ಯ, ಜೀವರಾಶಿಗಳಲ್ಲಿ ಮುಖ್ಯರಾದವರು ನೀವು, ಚೇತನಾಚೇತನಾತ್ಮಕವಾದ ಪ್ರಪಂಚದಲ್ಲಿ ಸರ್ವೋತ್ತಮತ್ವೇನ ಹರಿ ಅನ್ನುವ ಭಕ್ತಿ ಇದೆಯಲ್ಲ, ಇದು ಮುಖ್ಯ ಭಕ್ತಿ, ಇದನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡಿ, ಈ ಭಕ್ತಿಗೆ ಕಾರಣವಾದ ಮತ್ತು ವಾಯುದೇವರ ಮಹಿಮೆ, ವಾಯುದೇವರ ಮಹಿಮೆ ಅರಿತಾಗ ಮಾತ್ರ ವಾಯುದೇವರ ಜೀವೋತ್ತಮತ್ವದ ಅರಿವು. ಅಂತಹ ವಾಯುದೇವರನ್ನು ನಿಯಮನ ಮಾಡುವ ಭಗವಂತ ಸರ್ವೋತ್ತಮ. ಹಾಗಾದರೆ ವಾಯುದೇವರ ಮಹಿಮೆ ಏನು? ವಾಯುದೇವರು ಲೋಕತ್ರಯ ಮೂರು ಲೋಕವನ್ನು ಧಾರಣೆ ಮಾಡಿದ ಮಹಾನುಭಾವರು, ಅಜ್ಞಾನ ನಿವಾರಕರು, ಮಾಯಿಗಳ ನಿವಾರಣೆಯನ್ನು ಮಾಡತಕ್ಕಂಥವರು, ನಿರ್ಭಯರಾದಂತಹ ವಾಯುದೇವರೇ ಅಂತ ಸಂಬೋಧನೆ ಮಾಡ್ತಾ, ನಿಮ್ಮ ಹುಬ್ಬಿನ ಕುಣಿತ, ವಾಯುದೇವರ ಶಕ್ತಿ, ಅವರ ಸಾಮರ್ಥ್ಯ, ಅವರ ಮಹಿಮೆ ಅಂದರೆ ಅವರು ಕೇವಲ ತಮ್ಮ ಹುಬ್ಬಿನ ಕುಣಿಸುವ ಮಾತ್ರದಿಂದ, ಸೂರ್ಯ ಚಂದ್ರರಿಂದ ಕೂಡಿದ ಗಗನ, ಅನೇಕ ರಾಜಾದಿರಾಜರುಗಳ ಸಂಪತ್ತಿನಿಂದ ಕೂಡಿರುವ ಭೂಮಿ, ದೇವತೆಗಳ ನೆಲೆಬೀಡಾದ ಸ್ವರ್ಗ, ಇದನ್ನು ಸೃಷ್ಟಿ ಮಾಡುವ, ರಕ್ಷಣೆ ಮಾಡುವ, ನಾಶ ಮಾಡುವ ಸಾಮರ್ಥ್ಯವನ್ನು ಅವರಲ್ಲ, ಅವರ ಹುಬ್ಬಿನ ಕುಣಿತಕ್ಕಿದೆ ಅಂತ. ವಾಯುದೇವರ ಮಹಿಮಾ ಇನ್ನೆಂಥದ್ದಿರಬೇಡ. ಏನ ಭ್ರೂ ವಿಭ್ರಮಸ್ತೆ, ನಿಮ್ಮ ಹುಬ್ಬಿನ ಕುಣಿತ ಸಾಕು ಶತ್ರುಗಳನ್ನು ಮೆಟ್ಟುವಂಥದ್ದು. ಈ ಪಂಚಭೇದಗಳನ್ನು ಭ್ರಾಂತಿ ಅಂತ ಯಾರಂತಾರೋ ಅವರ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡುವಂಥ ಶಕ್ತಿ ನಿಮ್ಮ ಆ ಹುಬ್ಬಿನ ನೋಟಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಪಂಡಿತಾಚಾರ್ಯರು ವಾಯುದೇವರಿಗೆ
ಶ್ರೀ ಹರಿಯ ಅನುಗ್ರಹದಿಂದ ಜಗತ್ತಿನ ಸೃಷ್ಟಿ ಸಂಹಾರ ನಾಶ ಇದನ್ನು ಮಾಡುವ ವಿಶೇಷ ಸಾಮರ್ಥ್ಯ ವಾಯುದೇವರಿಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನೇ ಜಯ ಜಯತು ಜಗತ್ರಾಣ, ಜಗದೊಳಗೆ ಸುತ್ರಾಣ, ಅಖಿಲ ಗುಣ ಸದ್ಧಾಮ ಮಧ್ವನಾಮ. ವಾಯುದೇವರು ಈ ಗಗನ ಭೂಮಿ ಮೇಲೆ ಮಧ್ಯ ಕೆಳಗಿನ ಎಲ್ಲ ಲೋಕಗಳ ಸೃಷ್ಟಿ ಮಾಡುವಾಗ ಏನಾದರೂ ಆಯಾಸವ ಅಂದರೆ ಅದು ಅವರು ಕೇವಲ ಭ್ರೂವಿಲಾಸ, ಅವರ ಹುಬ್ಬಿನ ಕುಣಿತ ಅಷ್ಟೇ, ಮತ್ತೇನಿಲ್ಲ. ಅದು ಅವರ ಹಿರಿಮೆ. ವಾಯುದೇವರ ಕರ್ತೃತ್ವ ಅನಾಯಾಸವಾಗಿ ಮಾಡ್ತಕ್ಕಂಥದ್ದು. ಆಯಾಸವೇ ಇಲ್ಲದ ಒಂದು ಶಕ್ತಿ ಚೇತನ, ಅದು ವಾಯುದೇವರು. ನೋಡಿ, ವಾಯುದೇವರು ರಾಮಾಯಣ ಕಾಲದಲ್ಲಿ ಸೀತೆಗೆ ರಾಮನ ಸುದ್ದಿ ಕೊಡುವ ಸಲುವಾಗಿ 100 ಯೋಜನ ಹಾರಿ, 100 ಯೋಜನ ಮತ್ತೆ ಹಾರಿ ಬಂದ ಮೇಲೆ ಕೂಡ, ನೀವೆಲ್ಲಾದರೂ ಕಥೆ ಕೇಳಿದ್ದೀರಾ, ಒಂದು ವಾರ ವಾಯುದೇವರು ರೆಸ್ಟ್ ತಗೊಂಡ್ರು. ಇಲ್ಲೇ ಇಲ್ಲ, ನಾವು ಪಕ್ಕದೂರಿಗೆ ಹೋಗಿ ಬಂದರೆ 3 ದಿವಸ ರೆಸ್ಟ್. ಅದು ಏನು, ಸ್ಲೀಪರ್ ಕೋಚಲ್ಲಿ ಹೋಗಿರ್ತೀವಿ, ಹೋಗಿದ್ದು ಗೊತ್ತಿಲ್ಲ, ಬಂದಿದ್ದು ಗೊತ್ತಿಲ್ಲ. ಆದರೂ ಸುಸ್ತಿಲ್ಲದ ಒಂದು ಚೇತನ ಇದೆ, ಆಯಾಸವಿಲ್ಲದ ಒಂದು ಚೇತನ ಇದೆ ಅಂತಂದರೆ ಅದು ವಾಯುದೇವರು ಮಾತ್ರ. ವಾಯುದೇವರು ಲಂಕಾಪಟ್ಟಣಕ್ಕೆ ಹಾರ್ತಾ ಇದ್ದಾರೆ. ಒಂದು ಒಮ್ಮೆ ಕಾಲು ಎತ್ತಿದ್ರೆ ಮತ್ತೆ ಕಾಲು ಕೆಳಗಿಡಬೇಕಾದ್ರೆ ಒಂದು 100 ಯೋಜನ ಹಾರಬೇಕು, ಮತ್ತೆ ಜಾಗನೇ ಇಲ್ಲ, ಇಳಿಲಿಕ್ಕಿಲ್ಲ, ಕೂಡ್ಲಿಕ್ಕಿಲ್ಲ, ಏನಿಲ್ಲ. ಸುಮ್ಮನೆ ನೀವು ಆಟ ನೆನಪಿಸ್ಕೊಡ್ತೇನೆ, ಕೆಲವರು ಓಡಿ ಓಡಿ ಸುಸ್ತಾದರೆ ಆಟ ಆಡುವಾಗ ಟೈಮ್ ಪ್ಲೀಸ್ ಅಂತ ತಲೆ ಮೇಲೆ ಇಟ್ಕೊಂಡು ಕೂತ್ಕೊಂಡು ಬಿಡ್ತಿದ್ರು, ಅವ್ರನ್ನ ಔಟ್ ಮಾಡಿದ್ರು ಔಟ್ ಅಲ್ಲ ಅಲ್ವಾ. ಆದರೆ ವಾಯುದೇವರು 100 ಯೋಜನ ಆಗುವಾಗ ಟೈಮ್ ಪ್ಲೀಸ್ ಶಬ್ದವೇ ಇಲ್ಲ. ಅದಕ್ಕೆ ದಾರಿಯಲ್ಲಿ ಒಂದು ಬಂಗಾರದ ಪರ್ವತ ಮೇಲೆ ಬರ್ತಾ ಇದೆ, ಅದು ವಾಯುದೇವರಿಗೆ ಹೇಳ್ತಂತೆ, ಮೈನಾಕ. ಆ ಪರ್ವತ ವಾಯುದೇವರಿಗೆ ಹೇಳ್ತಂತೆ, ಹೇ ರಾಮ ಭಕ್ತ ಹನುಮ, ನೀನು ರಾಮನ ಸೇವೆ ಮಾಡೋದು ನೋಡಿದ್ರೆ ನನಗೆ ರಾಮನಲ್ಲ ನಿನ್ನಲ್ಲಿ ಭಕ್ತಿ ಬರ್ತಾ ಇದೆ. ಎಷ್ಟು ಒಳ್ಳೆಯವಪ್ಪ ನೀನು, ನೀನು ರಾಮನ ಸೇವೆ ಏನು ಮಾಡ್ತೀಯ ಅಷ್ಟು ಯೋಗ್ಯತೆ ನಮಗಿಲ್ಲ. ಏನು ಕಥೆ ಅಂದರೆ, ನಮಗೆ ದೊಡ್ಡವರು ಮಾಡುವಷ್ಟು ಮಾಡಲಿಕ್ಕೆ ಆಗದಿದ್ರು ಮಾಡುವಾಗ ನಮ್ಮದೊಂದು ಪುಟ್ಟು ಸಹಾಯ. ಯಾರೋ ಪುಣ್ಯಾತ್ಮರು ಅಡುಗೆ ಮಾಡಿಸಿರ್ತಾರೆ, ಇನ್ಯಾರೋ ಕಷ್ಟಪಟ್ಟು ಮಾಡಿರ್ತಾರೆ, ಅದನ್ನು ಬಡಿಸುವಾಗ ಸ್ವಲ್ಪ ಪ್ರೀತಿಯಿಂದ ಬಡಿಸಿದ್ರು ಪುಣ್ಯ. ಮಾಡಿಸಿದವರೆಲ್ಲೋ ಇರ್ತಾರೆ, ಮಾಡೋರೆಲ್ಲೋ. ಇವನು ಬಡಿಸುವಾಗ ಮೂತಿ ಮೇಲೆ ಚೆಲ್ಲಿ, ಕೆಳಗೆ ಚೆಲ್ಲಿ, ಅವ್ರನ್ನ ಬೈದು, ಇವ್ರನ್ನ ಏನು ಬಂತು ಭಾಗ್ಯ. ಹಾರುವ ಹನುಮನನ್ನು ನೋಡಿ ಮೈನಾಕ ಪರ್ವತ ಹೇಳ್ತಾನೆ, ನೀನು ರಾಮನ ಸೇವೆಯನ್ನು ಎಷ್ಟು ಚಂದ ಮಾಡ್ತೀಯ ಅಷ್ಟು ನಮಗೆ ಯೋಗ್ಯತೆ ಇಲ್ಲ. ನಮ್ಮದೇನೆಂದರೆ ಸೇವೆ ಮಾಡೋರಿಗೊಂದು ಸೇವಾ, ನಮ್ಮದು ಸಾಕ್ಷಾತ್ ಸೇವಾ ಅಲ್ಲ, ಸೇವೆ ಯಾರೋ ಮಾಡ್ತಿರ್ತಾರೆ, ಮಧ್ಯ ನಮ್ಮದೊಂದು ಸೇವಾ, ನೀರು ಬಡಿಸೋ ಸೇವಾ, ಎಲೆ ಎತ್ತೋ ಸೇವಾ, ನಮಗೆ ಎಲೆ ಹಾಕಿ ಊಟ ಬಡಿಸೋಟ್ಟಿಲ್ಲ, ಇಷ್ಟು ಮಾಡಿದ್ರೂ ಮಹಾಪುಣ್ಯ ಇದೆಯಾ. ಅದಕ್ಕೆ ಆ ಮೈನಾಕ ಪರ್ವತ ಹೇಳುತ್ತೆ, ನೀ ಹಾರ್ತಾ ಇದೀಯ, ನಿಂಗೆ ಮುಂದೆ ಇಳಿಲಿಕ್ಕೆ 100 ಯೋಜನದ ಮಧ್ಯದಲ್ಲಿ ಎಲ್ಲಿ ಜಾಗ ಇಲ್ಲ, ಸ್ವಲ್ಪ ಹೊತ್ತು ನನ್ನ ಮೇಲೆ ವಿಶ್ರಾಂತಿ ತೆಗೆದುಕೋ, ತುಂಬ ಬಳಲಿದೆಯಾ ನೀನು, ಸ್ವಲ್ಪ ವಿಶ್ರಾಂತಿ ತಗೋ. ಆ ವಿಶ್ರಾಂತಿಗೆ ಬೇಕಾದ ನೀರು, ನೆರಳು, ಹಣ್ಣು ನನ್ನಲ್ಲಿ ಬೇಕಾದಷ್ಟು, ಹಣ್ಣು ತಿಂದು ನೀರು ಕುಡಿದು
ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ರಾಮನ ಸೇವಾ ಕಂಟಿನ್ಯೂ ಮಾಡು. ಏನಾದ್ರು ತಪ್ಪ ಹೇಳಬಾರ್ದು ಹೇಳಿದೆಯಾ? ಅದು ಹನುಮಂತ ದೇವರಂದರೆ ಅವ್ರು ಹೇಳ್ತಾರೆ ರಾಮನ ಕೆಲಸದಲ್ಲಿ ರೆಸ್ಟೇ ಅಂದರು. ನೋಡಿ ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತೇನೆ. ಬೆಳಗ್ಗೆ 7 ಗಂಟೆಗೆ ಸ್ನಾನ ಮಾಡಿ ದೇವ್ರ ಪೂಜೆಗೆ ದೇವ್ರ ಮನೆಗೆ ಹೋಗ್ತೀರಿ. 1.5 ಗಂಟೆ ಪೆಟ್ಟಿಗೆ ಎಲ್ಲ ತೆಗೆದು ನಿರ್ಮಾಲ್ಯ ತೆಗೆದು ದೇವ್ರನ್ನಿಟ್ಟು ಯಾಕೋ ಸುಸ್ತಾಗ್ತಾ ಇದೆ, 1 ತುಟ್ಟು ಕಾಫಿ ಕುಡಿದು 5 ನಿಮಿಷ ಮಲಗಿ ಆಮೇಲೆ ಪೂಜೆಗೆ ಬರ್ತೀನಿ ಅಂತ ಯಾರು ಹೋಗ್ತೀರಾ? ಒಮ್ಮೆ ಶುರು ಮಾಡಿದ್ರೆ ದೇವ್ರ ಪೆಟ್ಟಿಗೆ ಕಟ್ಟಿಟ್ಟು ಎಸ್ ಎಸ್ ಸ್ಮೃತಿ ಆಚೆವರೆಗೂ ನಡುವೆ ನಡೆಯುವ ಎಲ್ಲ ಕರ್ಮ ರಾಮನ ಪೂಜೆ. ಅದು ಮಧ್ಯದಲ್ಲಿ ವಿಶ್ರಾಂತಿ ಇಲ್ಲ. ಹನುಮನಿಗೆ ತಾನು ಮಾಡುವ ಸಕಲ ಕರ್ಮ ಹರಿಸೇವೆ, ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ. ಹನುಮನಿಗೆ ರಾಮನ ಮಹಾಸೇವೆ, ಅದಕ್ಕೆ ಅವರು ಮಧ್ಯ ರೆಸ್ಟ್ ತಗೊಳ್ಳಿಲ್ಲಂತೆ. ಆ ಪರ್ವತವನ್ನೇ ಆಲಿಂಗನ ಮಾಡಿಕೊಂಡು ಹಾಗೆ ಹಾರಿದ್ದಾರೆ. ಇದರೊಳಗೊಂದು ಕಥೆ ಇದೆ. ಕೆಲವರು ಹಾರಲ್ಲ, ಬರೀ ಜೀವನದ ಉದ್ದಕ್ಕೂ ಹಾರಾಡ್ತಾ ಇರ್ತಾರೆ. ಹಾರಾಡೋರೆಲ್ಲ ರಾಮನ ಸೇವೆ ಮಾಡೋರಲ್ಲ. ನಿಜವಾಗಿಯೂ ರಾಮನ ದಾಸರು ಸೇವಕರು ಹನುಮಂತನ ಒಂದು ವಿಲಕ್ಷಣ ಲಕ್ಷಣ. ತಾನು ಮಾತ್ರ ಹಾರೋರಲ್ಲ ಹನುಮ, ಹಾರಲಾರದವರನ್ನೂ ಹಾರಿಸುವವ. ಯಾರದು ಬೆಟ್ಟ ಎಲ್ಲಾದರೂ ಹಾರತ್ತಾ? ಹಾರದ ಬೆಟ್ಟವನ್ನು ಕೂಡ ತಾನು ತನ್ನ ಒಂದೇ ಕೈಯಲ್ಲಿ ಹಿಡಿದು ಅದನ್ನೂ ಹಾರಿಸ್ಕೊಂಡು ಹೋಗ್ತಾನೆ. ನಾವೆಲ್ಲ ಬೆಟ್ಟ ಇದ್ದ ಹಾಗೆ, ನಮಗೆ ದೇವರ ಕಡೆ ನಮ್ಮ ಹಾರಾಟ ಏನಿದ್ರೂ ಊಟ ತಿಂಡಿ ಸಂಪತ್ತು ಮನೆ ಮಡದಿ ಮಕ್ಕಳು ಇದರೊಳಗೆ ನಮ್ಮದು ಹಾರಾಟ ಏನಿದ್ರು ದೇವರ ವಿಚಾರದಲ್ಲಿ ಏನಿಲ್ಲೇ ಇಲ್ಲ. ಆದರೆ ನಿಮಗಿಲ್ಲದಿದ್ದರೂ ಕೂಡ ನೀವು ಸೇವೆ ಮಾಡುವವರಿಗೆ ಏನಾದರೂ ಚೂರು ಪಾರು ಸೇವೆ ಮಾಡಿದ್ರೂ ಹಾರಲಾರದ ನಿಮ್ಮನ್ನು ಹಾರಿಸುವವರು ಹನುಮಂತ ದೇವರು. ವಾಯುದೇವರ ಮಹಿಮೆ ಅದೇ. ವಾಯುದೇವರು ಗಗನ ಭೂಮಿ ಸ್ವರ್ಗ ಇವೆಲ್ಲವನ್ನೂ ಕೂಡ ಅನಾಯಾಸವಾಗಿ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡ್ತಾರೆ. ಅವರಿಗೆ ಯಾವುದೇ ಕಾರ್ಯ ಆಯಾಸ ಅನ್ನುವ ಶಬ್ದ ಅವರಿಗಿಲ್ಲೇ ಇಲ್ಲ. ಅವರ ಕರ್ತೃತ್ವದ ಶಕ್ತಿ ಅಂಥದ್ದು. ಉಪನಿಷತ್ತಲ್ಲಿ ವಾಯುದೇವರು ಎಲ್ಲ ಕಾರ್ಯವನ್ನು ಅನಾಯಾಸದಿಂದ ಮಾಡ್ತಾರೆ. ಅದಕ್ಕಾಗಿಯೇ ತಾತ್ಪರ್ಯ ನಿರ್ಣಯದಲ್ಲಿ ಈ ಕಥೆಯನ್ನು ಏನು ಹೇಳಿದೆ ಆ ಸಂದರ್ಭದಲ್ಲಿಯೇ ನಿಸ್ಸೀಮ ಪೌರುಷ ಬಲಸ್ಯ, ಯಾರ ಬಲ ಯಾರ ಪೌರುಷ್ಯ ಅದು ಸೀಮಾತೀತವಾಗಿದೆಯೋ ಅನ್ಲಿಮಿಟ್ ಬಲ ಅವ್ರದ್ದು. ಅವರ ಬಲಕ್ಕೆ ಇತಿ ಮಿತಿ ಇಲ್ಲ. ಕೆಲವರು ಹೇಳ್ತಾರೆ ನೋಡಿ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾಡ್ತೀನಿ. ಹನುಮಂತ ದೇವರಲ್ಲಿ ಎಷ್ಟಿದೆಯೋ ಅದಿಲ್ಲ, ಅನ್ಲಿಮಿಟ್ ಅವ್ರಿಗೆ. ಅದರೊಳಗೂ ದೇವ್ರ ಕೆಲಸ ಅಂದರೆ ಭಾರಿ ಉತ್ಸಾಹ. ನಮಗೆ ಬೇರೆ ಕೆಲಸಕ್ಕೇನೋ ಚುರುಪಾರು ಉತ್ಸಾಹ ಬರುತ್ತೆ, ದೇವ್ರ ಕೆಲಸಕ್ಕೆ 0 ಉತ್ಸಾಹವೇ ಇಲ್ಲ. ನಮಗೆ ದೇವ್ರ ಕೆಲಸ ಅನ್ನುವಾಗಲೇ ಉತ್ಸಾಹ ಇದ್ದದ್ದು ಹೋಗ್ಬಿಡುತ್ತೆ. ಆದರೆ ಹನುಮಂತ ದೇವ್ರಿಗೆ ಹಾಗಲ್ಲ. ನಿಸ್ಸೀಮ ಪೌರುಷ ಬಲಸ್ಯ ಕುತಃ ಶ್ರಮ ಅಸ್ಯ. ಯಾರ ಬಲಕ್ಕೆ ತುದಿ ಮೊದಲಿಲ್ಲ ಅವರಿಗೆ ಆಯಾಸ ಆಗಲಿಕ್ಕೆ ಎಲ್ಲಿ ಸಾಧ್ಯ? ಇಂತಹ ವಾಯುದೇವರು ಪ್ರಪಂಚೋ ಭೇದ ಪಂಚಕ, ಜೀವ ಜೀವ ಭೇದ, ಜೀವ ಜಡ ಭೇದ, ಜಡ ಜಡ ಭೇದ, ಜೀವ ಈಶ್ವರ ಭೇದ, ಜಡೇಶ್ವರ ಭೇದ ಅಂತ ಪ್ರಪಂಚೋ ಭೇದ ಪಂಚಕ, 5 ಭೇದಗಳಿಂದ ಕೂಡಿರ್ತಕ್ಕಂಥದ್ದು ಇದು ಪ್ರಪಂಚ ಅಂತ ಏನು ಜಗದ್ಗುರು ಮಧ್ವಾಚಾರ್ಯರು ತಾವು ಈ ತತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ
ವಾಯುದೇವರು ಯಥಾರ್ಥ ಜ್ಞಾನವನ್ನು ಕೊಡುವವರು, ಮೂರು ಲೋಕವನ್ನು ಧಾರಣೆ ಮಾಡಿದ ಮಹಾನುಭಾವರು, ಅಜ್ಞಾನವನ್ನು ನಿವಾರಣೆ ಮಾಡುವವರು. ಇಂಥ ವಾಯುದೇವರಲ್ಲಿ ಮುಖ್ಯವಾದ ಭಕ್ತಿ ಜೀವೋತ್ತಮ ಅಂತ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ಅಂತ ತಿಳಿಸ್ತಾ ಇದ್ದಾರೆ. ಯಾರು ಈ ಎಂಟನೇ ಪದ್ಯವನ್ನು ಶ್ರದ್ಧಾಭಕ್ತಿಯಿಂದ ಉಪಾಸನೆ ಮಾಡ್ತಾರೆ ಅವರಿಗೆ ಉನ್ಮಾದ ಅದರ ಪರಿಹಾರ ಆಗುತ್ತೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಈ ಹನುಮಂತ ದೇವರ, ಭೀಮಸೇನ ದೇವರ, ಮಧ್ವಾಚಾರ್ಯರ ಇವರ ಉಪಾಸನೆಯಿಂದ ನಮಗೇನು ಸಿಗತ್ತೆ? ವಾಯುದೇವರ ಮೂರನೆಯ ಅವತಾರವಾದ ಮಧ್ವರೂಪದ ಉಪಾಸನೆ, ಅವರ ಗ್ರಂಥಗಳ ಉಪಾಸನೆ, ಅವರ ಮಹಿಮೆಯನ್ನು ಉಪಾಸನೆ, ಅವರ ಉಪಾಸನೆ, ಇದರಿಂದ ನಮಗೇನು ಸಿಗತ್ತೆ ಅನ್ನೋದನ್ನು ಪಂಡಿತಾಚಾರ್ಯರು ಸ್ತೋತ್ರ ಮಾಡ್ತಾ, ಏಮುಂ ಭಾವಂ ಭಜಂತೆ ಸುರಮುಖ ಸುಜನ ಆರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರ ಚಲಿತೈ ಚಾಮರೈಶ್ಚಾರುವೇಷಾಃ ವೈಕುಂಠೇ ಕಂಠಲಗ್ನಸ್ಥಿರ ಶುಚಿ ವಿಲಸತ್ ಕಾಂತಿತಾರುಣ್ಯಲೀಲಾ ಲಾವಣ್ಯ ಪೂರ್ಣಕಾಂತ ಕುಚಬರ ಸುಲಭ ಕ್ಲೇಶ ಸಂಮೋದ ಸಾಂದ್ರಾಹ. ಯೇ ಅಮುಂ ಭಾವಂ ಭಜಂತೆ, ಯಾರು ವಾಯುದೇವರ ಮೂರನೆಯ ಅವತಾರವಾದ ಮಧ್ವ ಮಹಾಗುರುಗಳ ಸೇವೆಯನ್ನು ಭಕ್ತಿಯಿಂದ ಆಚರಣೆ ಮಾಡ್ತಾರೋ, ಅವರ ಗ್ರಂಥಗಳು ಅವರ ಮತ್ತೊಂದು ರೂಪ ಅಂತ ತಿಳಿದು ಆ ಗ್ರಂಥದ ಸೇವ, ಗ್ರಂಥದ ಸೇವ ಅಂದರೆ ಆಚಾರ್ಯರು ಬರೆದ ಪುಸ್ತಕ ಇಟ್ಟು ಮೂರು ಪ್ರದಕ್ಷಿಣೆ ಗರಗರ ತಿರುಗಿ ಬೀಳೋದು, ಅದು ಸೇವ ಅಲ್ಲ. ಆ ಪುಸ್ತಕ ತೆಗೆದು ಅಧ್ಯಯನ ಮಾಡೋದಿದೆಯಲ್ಲ, ಅದರ ಪಾಠ ಪ್ರವಚನ ಮಾಡೋದಿದೆಯಲ್ಲ, ಅದು ಸೇವ. ಯಾರು ಆಚಾರ್ಯರ ಈ ಬಗೆಯ ಸೇವೆಯನ್ನು ಅಮುಂ ಭಾವಂ ಭಜಂತೆ ಒಂದೇ ಮನಸ್ಸಿನಿಂದ ಮಾಡ್ತಾರೆ, ಏಕಾಗ್ರ ಚಿತ್ತದಿಂದ ಮಾಡ್ತಾರೆ. ಆಚಾರ್ಯ ಮಧ್ವರ ಸೇವೆ ಮಾಡುವಾಗ ಮತ್ತೊಂದರ ಬಯಕೆ ಇಲ್ಲ, ಕೇವಲ ಆಚಾರ್ಯರ ಅನುಗ್ರಹ ಆಗಲಿ, ದೇವರ ಪಾದಾರವಿಂದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಪ್ರೇಮ ಪ್ರವಾಹ ನನ್ನಲ್ಲಿ ಉಂಟಾಗಲಿ, ಅಂತೆಯೇ ವಾಯುದೇವರಲ್ಲಿ ಉಂಟಾಗಲಿ, ವಿಷಯ ಸುಖಗಳ ಮೇಲೆ ವೈರಾಗ್ಯ ಬರಲಿ ಅಂತ ಯಾರು ಸೇವಾ ಮಾಡ್ತಾರೆ ತೇ ಅವರೆಲ್ಲ ವೈಕುಂಠೇ ಬಾಸಂತೆ, ವೈಕುಂಠದಲ್ಲಿ ವಿರಾಜಮಾನರಾಗ್ತಾರಂತೆ. ಮಧ್ವ ಮಹಾಗುರುಗಳ ಪಾದವನ್ನು ನಂಬಿದವರು, ಭಗವಂತನನ್ನು ನಂಬಿದವರು ವೈಕುಂಠ ಲೋಕದಲ್ಲಿ ವಿರಾಜಮಾನರಾಗ್ತಾರೆ. ದಾಸರದು ಒಂದು ಹಾಡಿದೆ, ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ ತೋರು ಈ ಜಗದೊಳಗೆ, ಅವರ ಶಬ್ದ ಈ ಜಗದೊಳಗೆ ತೋರು. ಅಲ್ಲ, ದೇವರ ನಂಬದ ಮೇಲೆ ಇಲ್ಲಿ ಯಾಕೆ ಇರ್ತಾರೆ? ಅವರು ಎಲ್ಲಿರ್ತಾರೆ? ವೈಕುಂಠದಲ್ಲಿ ಇರ್ತಾರೆ. ಹಾಗಾಗಿ ಮಧ್ವರ ಉಪಾಸನೆಯಿಂದ ಸಣ್ಣ ಪುಟ್ಟ ಫಲ ಅಲ್ಲ, ದೊಡ್ಡ ಫಲ. ಎಂಥ ದೊಡ್ಡ ಫಲ ಅಂದರೆ ಮೋಕ್ಷಕ್ಕೆ ಪುರುಷಾರ್ಥವನ್ನೇ ಪಡಿಲಿಕ್ಕೆ ಯೋಗ್ಯವಾದ ಫಲ ಮಧ್ವಗುರುಗಳ ಉಪಾಸನೆ ಅಂತ ಪಂಡಿತಾಚಾರ್ಯರು ತಾವು ತಿಳಿಸ್ತಾ ಇದ್ದಾರೆ. ಯಾರು ಮಧ್ವಗುರುಗಳ ಸೇವೆಯನ್ನು ಒಂದೇ ಮನಸ್ಸಿನಿಂದ ಮಾಡ್ತಾ ಇದ್ದಾರೆ ಅವರ ಸೇವೆಯಿಂದ ಮೋಕ್ಷ ಪ್ರಾಪ್ತಿ, ಇದು ಮುಖ್ಯವಾದ ಉದ್ದೇಶ.
ವಾಯುದೇವರ ಎಲ್ಲ ರೂಪ ಅದು ಮಧ್ವರ ರೂಪ ಮಾತ್ರ ಜ್ಞಾನಪ್ರದ ಅಂತ ತಪ್ಪು ತಿಳಿಬಾರ್ದು. ವಾಯುದೇವರ ಎಲ್ಲ ಅವತಾರಗಳು ಹನುಮಂತನ ರೂಪ, ಭೀಮಸೇನ ದೇವರ ರೂಪ, ಮಧ್ವರ ರೂಪ, ಮೂರು ರೂಪದಲ್ಲಿಯೂ ಕೂಡ ಅವರು ಜ್ಞಾನ ಕಾರ್ಯವನ್ನು ಪ್ರಚಂಡವಾಗಿ ಮಾಡಿದ್ದಾರೆ.